ಒಂದ್ ಹಳ್ಳಿನಲ್ಲಿ ಜಶ್ಮನ್ ತನ್ನ ಪರಿವಾರ ಜೊತೆ ವಾಸ ಮಾಡ್ತಿದ್ದ. ಅವನ್ ಕುಟುಂಬದಲ್ಲಿ ತನ್ನ ಹೆಂಡತಿ ಕವಿತಾ ಮತ್ತೆ ಅವನ್ ಮಗ ರಿಂಕು ಇದ್ದ. ಜಶ್ಮನ್ ತುಂಬಾ ಬಡವಾಗಿದ್ದ. ಅವನು ಕೂಲಿ ನಾಲಿ ಮಾಡಿ ತನ್ನ ಕುಟುಂಬನ ಸಾಕ್ತಿದ್ದ. ಮಳೆಗಾಲ ಆಗಿತ್ತು. ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಜಶ್ಮಂತ್ ತನ್ನ ಗುಡಿಸಲೊಳಗಡೆ ಕೂತಿದ್ದ. ಅವನ ಹೆಂಡತಿ ಕವಿತಾ ಅಲ್ಲೇ ಒಲೆನಲ್ಲಿ ರೊಟ್ಟಿ ಮಾಡ್ತಾ ಇದ್ಲು. ರಿಂಕು ಕೂಡ ಬಾಗಿಲ ಹತ್ರ ನಿಂತ್ಕೊಂಡು ಬೀಳ್ತಾ ಇರೋ ಹನಿನ ಕೈಯಲ್ಲಿ ಹಿಡ್ಕೊಂಡು ಆಟಾಡ್ತಾ ಇದ್ದ. ಮಳೆ ನಿಲ್ಲೋ ಅಂತ ಸುದ್ದಿನೇ ಇಲ್ವಲ್ಲ. ಈ ಕಾರಣದಿಂದ ಕೆಲಸನೂ ಇಲ್ಲ. ಮನೆಯಲ್ಲಿ ಅಕ್ಕಿ ಕೂಡ ಖಾಲಿಯಾಗಿದೆ. ರಿಂಕು, ನಿನ್ನ ಸರಿತಾತೆ ಬರ್ತಿದ್ದಾರೆ. ಮರೆ ವಾ ಅಪ್ಪ, ನಿಜವಾಗ್ಲೂ ಅತ್ತೆ ನನಗೆ ಆಟಿಕೆನ ತರ್ತಾರೆ. ಯಾವಾಗ ಬರ್ತಾರೆ ಅತ್ತಿಗೆ? ರಕ್ಷಾಬಂಧನ್ ಬರ್ತಿದೆ, ಹಾಗಾಗಿ ರಾಖಿ ಕಟ್ಟಕ್ ಬರ್ತಾರಲ್ವಾ? ಸುಮ್ನೆ ಕನಸ್ ಕಾಣ್ಬೇಡಿ. ಏನಾಯ್ತು, ನೀನ್ ಯಾಕೆ ಹಿಂಗ್ ಮುಖ ತೋರಿಸ್ತಿದ್ಯಾ? ಇನ್ನೇನ್ ಮಾಡ್ಲಿ, ನಾನು ಮನೇಲಿ ಎರಡು ಹೊತ್ತಿಗಷ್ಟೇ ಅಡಿಗೆ ಸಾಮಾನ್ ಇರೋದು. ನಿಮ್ಮ ಅಕ್ಕನ್ಗೆ ಅವ್ರ ಮಗಳಿಗೆ ಏನಾದ್ರೂ ಕೊಡ್ಲೇಬೇಕಲ್ವಾ? ಪಾಪ, ಅವರು ನಮ್ಗೋಸ್ಕರ ಏನೇನೋ ತರ್ತಾರೆ, ಆದ್ರೆ ನಾವು ಮಾತ್ರ ಅವ್ರಿಗೆ ಏನೂ ಕೊಡೋದಿಲ್ಲ. ನೀನಂತೂ ಸರಿಯಾಗಿ ಹೇಳ್ದೆ. ಮನೇಲಿ ಅಕ್ಕಿ ಬೇಳೆನೂ ಇಲ್ಲ ಮತ್ತೆ ದುಡಿಮೆನೂ ಇಲ್ಲ. ಆದ್ರೆ ನೀನ್ ಚಿಂತೆ ಮಾಡ್ಬೇಡ, ನಾನು ಯಾವ್ದಾದ್ರು ದಾರಿನ ಹುಡುಕ್ತೀನಿ. ಯಾಕಂದ್ರೆ ಹಸ್ಕೊಂಡಿರೋದಕ್ಕಾಗಲ್ಲ. ನಮ್ ಹತ್ರ ಏನಿದೆ, ಏನ್ ಮಾಡಕ್ಕಾಗತ್ತೆ? ನೀನಿರು, ನಾನು ಈಗ್ಲೇ ಹೊರಗೋಗಿ ಕೆಲ್ಸ ಹುಡ್ಕೊಂಡ್ ಬರ್ತೀನಿ. ತುಂಬಾ ಜೋರಾಗಿ ಮಳೆ ಬರ್ತಿದೆ. ಬೇಡ ಬಿಡಿ, ಹುಷಾರ್ ತಪ್ಪಿದ್ರೆ ಔಷಧಿ ಕೂಡ ನಮ್ ಹತ್ರ ದುಡ್ಡಿಲ್ಲ. ನೀನ್ ನನಗೆ ಪ್ಲಾಸ್ಟಿಕ್ ಕವರ್ ಅನ್ನ ಕೊಡು, ನಾನು ಕವರ್ ಮಾಡ್ಕೊಂಡು ಹೋಗ್ತೀನಿ. ಕವಿತಾ ಜಶ್ಮಂತ್ ಗೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ತಂದ್ಕೊಡ್ತಾಳೆ. ಜಶ್ಮಂತ್ ಆ ಪ್ಲಾಸ್ಟಿಕ್ ಕವರ್ ಅನ್ನ ತಲೆ ಮೇಲೆ ಹಾಕೊಂಡು ಮನೆಯಿಂದ ಹೊರಗಡೆ ಹೊರಡ್ತಾನೆ. ಹಳ್ಳಿಯಿಂದ ಸಿಟಿಗ್ ಹೋಗೋ ದಾರಿನಲ್ಲಿ ಒಬ್ರು ಲಾಲ ಅನ್ನೋರ್ದು ಅಂಗಡಿ ಇತ್ತು. ಅವರು ಮನೆ ರೇಷನ್ ಮತ್ತೆ ಹಬ್ಬ ಹರಿದಿನಗಳಿಗೆ ಏನ್ ಬೇಕೋ ಅದನ್ನ ಅವ್ರ ಅಂಗಡಿಲಿ ಮಾರ್ತಾ ಇದ್ರು. ಜಶ್ಮಂತ್ ಕೂಡ ಅವ್ರ ಅಂಗಡಿ ಮುಂದೆ ಹೋಗಿ ನಿಂತ್ಕೋತಾನೆ. ನಮಸ್ಕಾರ ಲಾಲ ಅವರೇ, ಬಿಸ್ನೆಸ್ ಕೆಲ್ಸ ಹೇಗ್ ನಡೀತಿದೆ? ಅಯ್ಯೋ, ಎಲ್ಲಾ ಕೆಲ್ಸನೂ ಈ ಮಳೆಯಲ್ಲಿ ಹಾಳಾಯ್ತು. ನಿಮ್ಮ ಹತ್ರ ಸುರಕ್ಷಿತವಾದ ಅಂಗಡಿ ಇದೆ, ಮತ್ತೆ ಮಳೆಯಿಂದ ಏನ್ ಹಾಳಾಗಿದೆ ನಿಮ್ದು? ಅಳ್ಬೇಕಾಗಿರೋರು ನಾವು. ಬೈಲಲ್ಲಿ ಬಿಸಿಲು ಮಳೆ ನೋಡದೆ ಮೈ ಬಗ್ಸಿ ಕೆಲ್ಸ ಮಾಡ್ಬೇಕಾಗಿದೆ. ಅಯ್ಯೋ ಅಣ್ಣ, ನಾನೇನೋ ಸೂರ್ ಕೆಳಗೆ ಇದ್ದೀನಿ, ಆದ್ರೆ ಗ್ರಾಹಕರು ಮಳೆಯಲ್ಲಿ ಬರ್ಲೇಬೇಕಲ್ವಾ? ಹಾ, ನೀವ್ ಹೇಳೋದು ಸರಿನೇ. ಸರಿ, ಒಂದ್ ಕೆಲ್ಸ ಮಾಡ್ತೀಯಾ? ನಾನ್ ಕೆಲ್ಸ ಹುಡ್ಕೊಂಡೆ ಮನೆಯಿಂದ ಹೊರಗ್ ಬಂದೆ. ಬೇಗ ಹೇಳಿ, ಏನ್ ಕೆಲ್ಸ ಅಂತ? ನೀನ್ ರಾಖಿ ತಗೊಂಡೋಗಿ ಮನೆ ಮನೆಗೆ ಹೋಗಿ ಮಾರ್ಕೊಂಬಾ, ಇದ್ರಿಂದ ಎಲ್ಲಾರ್ಗೂ ಉಪಯೋಗ ಆಗುತ್ತೆ. ಇದ್ರಿಂದ ಹೇಗ್ ಎಲ್ಲಾರ್ಗೂ ಉಪಯೋಗ ಆಗುತ್ತೆ? ನಾನು ಈ ರಾಖಿಗಳನ್ನೆಲ್ಲ ಖರೀದಿಸಿದೀನಿ, ಆದ್ರೆ ಮಳೆ ಕಾರಣದಿಂದ ಯಾರು ಬಂದಿಲ್ಲ. ನೀನ್ ಮನೆ ಮನೆಗೆ ಹೋಗಿ ರಾಖಿ ಮಾರಿದ್ರೆ ನನ್ನ ವಸ್ತುನು ಮಾರಾಟ ಆಗುತ್ತೆ, ಮತ್ತೆ ಜೊತೆಯಲ್ಲಿ ಎಷ್ಟೋ ಜನ ಮಹಿಳೆಯರ ಆಶೀರ್ವಾದನು ನಿನಗ್ ಸಿಗುತ್ತೆ. ಆದ್ರೆ ನನ್ಗೆ ದುಡ್ಡು ಎಷ್ಟು ಸಿಗುತ್ತೆ? ನಾನ್ ನಿನ್ಗೆ ಒಂದ್ ದಿನಕ್ಕೆ 100 ರೂಪಾಯಿ ಕೊಡ್ತೀನಿ. 2 ದಿನ ಕೆಲ್ಸ ಮಾಡಿದ್ರೆ 200 ರೂಪಾಯಿ ಸಿಗುತ್ತೆ. ಆ 2 ದಿನದ ಹಣದಿಂದ ನಾನು ಮನೆಗೆ ರೇಷನ್ ತಗೊಂಡ್ಬರ್ಬೋದು, ಮತ್ತೆ ಬಾಕಿ 2 ದಿನದ ಹಣದಿಂದ ರಕ್ಷಾಬಂಧನ ಅದ್ದೂರಿಯಾಗಿ ಆಚರಿಸಬಹುದು. ಹಾ ಸರಿ, ನೀವ್ ನನಗೆ ರಾಖಿ ಕೊಡಿ, ನಾನು ಅದನ್ನ ಮಾರ್ಕೊಂಬರ್ತೀನಿ. ರಾಖಿ ನಿನ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ, ಆದ್ರೆ ನೀನು ಸ್ವಲ್ಪನಾದ್ರೂ ಹಣನ ಜಮಾ ಮಾಡ್ಲೇಬೇಕು. ಲಾಲ ಅವರೇ, ಯಾಕೆ ಹಾಗೆ ಮಾಡ್ತಿದ್ದೀರಾ? ನಾನೇನ್ ರಾಖಿ ತಗೊಂಡು ಓಡೋಗ್ತೀನ? ನೋಡೋಣ, ಓಡೋ ವಿಷಯ ಏನು ಇಲ್ಲ, ಆದ್ರೆ ಬಿಸ್ನೆಸ್ ಬಿಸ್ನೆಸ್ ತರನೇ ಇರ್ಬೇಕು. ಒಂದ್ ವೇಳೆ ನೀನ್ ಮಾಲ್ ತಗೊಂಡ್ ಹೋಗ್ಬೇಕಂದ್ರೆ ಮೊದ್ಲು ಹಣನ ಜಮೆ ಮಾಡ್ಬೇಕು, ಮತ್ತೆ ನಿನ್ನ ಹಣನ ನಿನ್ನ ಸಂಬಳದ ಜೊತೆ ಕೊಡ್ತೀನಿ. ಆದ್ರೆ ಸುರಕ್ಷಿತ ಕಾರಣಕ್ಕೆ ಹಣ ಕೊಡೋದು ಖಂಡಿತ. ಸರಿ ಲಾಲ ಅವರೇ, ನಾನು ಈಗ್ಲೇ ಮನೆಗೆ ಹೋಗಿ ಬರ್ತೀನಿ. ಜಶ್ಮಂತ್ ಅಲ್ಲಿಂದ ವಾಪಸ್ ಮನೆ ಕಡೆ ಬರ್ತಾನೆ. ಮಳೆ ಬಂದಿದ್ದ ಕಾರಣ ದಾರಿನಲ್ಲಿ ಕೆಸರು ತುಂಬಿಕೊಂಡಿತ್ತು, ಮತ್ತೆ ಜಶ್ಮಂತ್ ಅಲ್ಲಿ ಕಾಲ್ ಜಾರಿ ಬಿದ್ದು ಹೋಗ್ತಾನೆ. ತುಂಬಾ ನೋವಾಗ್ತಿದೆ. ಕವಿತಾ ಸರಿಯಾಗಿ ಹೇಳಿದ್ಲು, ಮಳೆಯಲ್ಲಿ ತುಂಬಾ ಜಾರುತ್ತೆ ಅಂತ. ಬಹುಶಃ ಕಾಲ್ ಮುರಿದೋಯ್ತು ಅನ್ಸುತ್ತೆ. ಜಶ್ಮಂತ್ ಹೇಗಾದ್ರೂ ಮಾಡಿ ಮನೆಗ್ ಹೋಗ್ಬೇಕು ಅಂತ ಎದ್ದೇಳುದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ನೋವು ತುಂಬಾ ಜಾಸ್ತಿ ಇತ್ತು. ಆದ್ರೆ ಅದಕ್ಕಿಂತ ಜಾಸ್ತಿ ಕುಟುಂಬದ ಹಸಿವಿತ್ತು. ಆ ಕಾರಣದಿಂದ ಎಷ್ಟೇ ನೋವಿದ್ರೂ ಸಹ ಔಷಧಿ ಇಲ್ದೆ ವಾಪಸ್ ಮನೆಗ್ ಬರ್ಬೇಕಾಯ್ತು. ಮನೆಗ್ ಹೋಗಿ ತನ್ನ ನೋವನ್ನ ಸಹಿಸ್ಕೊಂಡು ತನ್ನ ಹೆಂಡತಿಗೆ ಲಾಲ ಹೇಳಿದ್ ಮಾತನ್ನ ಹೇಳ್ತಾನೆ. ನಮ್ ಹತ್ರ ಅಷ್ಟು ದುಡ್ಡು ಎಲ್ಲಿದೆ ರೀ? ದುಡ್ಡೇನೋ ಸಿಕ್ಕಿಲ್ಲ, ಆದ್ರೆ ವ್ಯವಹಾರ ಏನೋ ಸಿಕ್ಕಿದೆ. 4 ದಿನದಲ್ಲಿ ರಕ್ಷಾಬಂಧನ್ ಇದೆ, ಮತ್ತೆ ಸರಿತಾ ಹೇಳ್ತಿದ್ಲು ಮೊದ್ಲೇ ಬರ್ತೀನಿ ಅಂತ. ನನ್ ಕಾಲಲ್ಲಿ ಗೆಜ್ಜೆ ಇದೆ, ಇವಾಗ ಇದನ್ನ ತಗೊಂಡ್ ಹೋಗಿ, ಮತ್ತೆ ರಾಖಿ ತರೋದನ್ನ ಮರಿಬೇಡಿ, ಮತ್ತೆ ನೀವು ಹುಷಾರು. ಸರಿ, ನಾನು ಹೋಗ್ತೀನಿ. ಜಶ್ಮಂತ್ ಕವಿತನ್ನ ಕಾಲ್ಗೆಜ್ಜೆ ತಗೊಂಡು ಅದನ್ನ ಲಾಲಕ್ ಕೊಡ್ತಾನೆ. ರಾಖಿ ಚೆನ್ನಾಗ್ ಮಾರ್ಬೇಕು, ಮತ್ತೆ ಕಳ್ದಾಕ್ಬೇಡ, ಮತ್ತೆ ನೆನ್ಪಿರ್ಲಿ ಮಳೆಯಲ್ಲಿ ನೆನೆಸ್ಬಾರ್ದು, ಮತ್ತೆ ಎಲ್ಲರ ಹತ್ರ ಸರಿಯಾದ ಹಣ ತಗೊಂಡೆ ರಾಖಿ ಕೊಡ್ಬೇಕು, ನನ್ನ ವ್ಯಾಪಾರನ ಮುಳುಗ್ಸ್ಬೇಡ. ಸರಿ ಲಾಲ ಅವರೇ, ನಿಮ್ಮೆಲ್ಲ ಮಾತು ನನಗ್ ಸರಿಯಾಗಿ ನೆನಪಿದೆ. ಜಶ್ಮಂತ್ ರಾಖಿನ ತಗೊಂಡು ಕುಂಟುತ್ತಾ ಕುಂಟಾನೆ ಮುಂದೆ ಹೋಗ್ತಾನೆ. ನೋವನ್ನ ಸಹಿಸ್ಕೊಂಡು ಒಂದು ಹಳ್ಳಿಗ್ ಹೋಗಿ ತಲುಪ್ತಾನೆ. ಅಲ್ಲಿ ಈಗಾಗ್ಲೇ ಲಾಕ್ಡೌನ್ ಆಗಿತ್ತು.
ರಾಖಿ ತಗೊಳ್ಳಿ ರಾಖಿ, ತುಂಬಾ ಚೆನ್ನಾಗಿರೋ ಸುಂದರವಾಗಿರೋ ರಾಖಿ. ಒಂದ್ ಹೆಂಗ್ಸ್ ನಿಂತಿದ್ಲು. ಓ ರಾಖಿ ಅಣ್ಣ, ಬಾ ಇಲ್ಲಿ. ಹಾ ಅಕ್ಕವ್ರೆ, ಬರ್ತಾ ಇದ್ದೀನಿ. ಅಕ್ಕ ಅಕ್ಕ ಅಂತ ಯಾರಿಗಂದಿದ್ ನೀನು? ನಾನ್ ನಿನ್ನ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾನ್ ನಿನ್ನ ಅಕ್ಕನೇ ಆಗ್ಬಿಟ್ನಾ? ಮ್ಯಾಮ್ ಅವ್ರೆ ಕ್ಷಮಿಸ್ಬಿಡಿ. ಸರಿ ಸರಿ, ತೋರ್ಸು ಯಾವ್ಯಾವ ತರ ರಾಖಿ ಇದೆ. ಅಷ್ಟು ರಾಖಿನ ನೋಡಿದ ನಂತರ ಅವಳು ಎರಡ್ ರಾಖಿನ ಕೊಂಡ್ಕೋತಾಳೆ. ಎಷ್ಟ್ ದುಡ್ಡಾಯ್ತು ಅಣ್ಣ? ಆ 50 ರೂಪಾಯಿ. ಏನ್ ಲೂಟಿ ಮಾಡ್ತಾ ಇದ್ಯಾ? ಒಂದ್ ರಾಖಿಗೆ 50 ರೂಪಾಯಿನಾ? ಮೇಡಮ್ ಅವ್ರೆ, ಲಾಕ್ ಡೌನ್ ಇರೋದ್ರಿಂದ ಎಲ್ಲಾ ವಸ್ತುನೂ ಜಾಸ್ತಿ ಆಗಿದೆ. ನನಗ್ ಹೇಳ್ಕೊಡಕ್ ಬರ್ಬೇಡ. ಲಾಕ್ ಡೌನ್ ಅಲ್ಲಿ ರಾಖಿ ಮಾರಕ್ ಬಂದಿದ್ಯಾ, ನಿನ್ನ ಒಳಗಡೆ ಹಾಕಿಸ್ಬಿಡ್ತೀನಿ. ಹುಷಾರ್, ಫೈನ್ ಕಟ್ಟಬೇಕಾಗತ್ತ ಆಮೇಲೆ. ತಗೋ ಇದನ್ನ, 40 ರೂಪಾಯಿ ಇದೆ, ಇಟ್ಕೋ. ಚಶ್ಮನ್ ಬಾಯಿ ಮುಚ್ಕೊಂಡು ದುಡ್ಡನ್ನ ಇಟ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾನೆ. ಆಗ ಹಿಂದೆಯಿಂದ ಪೊಲೀಸ್ ಗಾಡಿ ಸೈರನ್ ಬರುತ್ತೆ. ಜಶ್ಮಂತ್ ಹೆದರ್ಕೋತಾನೆ, ಅವನಲ್ಲಿಂದ ಓಡೋದಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮುಂಚೆನೆ ಕಾಲಲ್ಲಿ ಏಟ್ ಬಿದ್ದಿದ್ರಿಂದ ಅಲ್ಲೇ ಎಡವಿ ಮೃತ್ತೆ ಬೀಳ್ತಾನೆ. ಬಿದ್ದಿದ್ದಕ್ಕೆ ಅವನಲ್ಲಿದ್ದಂತ ರಾಖಿ ಎಲ್ಲ ಕೆಳಗಡೆ ಬಿದ್ದು ಗಲೀಜಾಗೋಗಿರತ್ತೆ. ಈಗ ಅವನು ಭವಿಷ್ಯದ ಚಿಂತೆನಲ್ಲಿ ಮುಳುಗೋಗಿದ್ದ. ಆಗ ಹಿಂದೆಯಿಂದ ಅವನಕ್ಕ ಸರಿತಾ ತನ್ನ ಕುಟುಂಬದ ಜೊತೆ ಅವನನ್ನ ಹುಡ್ಕೊಂಡು ಅಲ್ಲಿಗ್ ಬರ್ತಾಳೆ. ಅಣ್ಣ, ಇದು ಒಂದು ಸಮಯ, ಯಾವಾಗ್ಲೂ ಕಾಲ ಒಂದೇ ತರ ಇರಲ್ಲ. ಅಕ್ಕ ತಂಗಿಯರಿಗೆ ಪ್ರೀತಿ ವಿಶ್ವಾಸದ ಹಸಿವಿರ್ಬೇಕು. ಹಣ ಅಣ್ಣನ್ ಮುಂದೆ ಮಣ್ಣಿನ ಸಮಾನ ಆಗಿರತ್ತೆ. ಅಪ್ಪ, ಅತ್ತೆ ಒಳ್ಳೆ ಬಟ್ಟೆ ತಂದಿದ್ದಾರೆ. ಹಾ, ಈಗ ನಮ್ಮನ್ನ ಅವಳ ಜೊತೆ ಸಿಟಿಗ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ನಮ್ಗೆ ಯಾವ್ದಾದ್ರು ಒಳ್ಳೆ ಕೆಲ್ಸ ಸಿಗತ್ತೆ. ರಿಂಕು ಕೂಡ ಒಳ್ಳೆ ಸ್ಕೂಲಲ್ಲಿ ಓದ್ತಾನೆ. ಅಣ್ಣ, ನೀನ್ ಎಷ್ಟೇ ಮುಚ್ಚಿಡು, ನಿನಗಾಗಿರೋ ಗಾಯದ ಬಗ್ಗೆ ನನಗ್ ಗೊತ್ತಾಗಿದೆ. ಎಲ್ಲದಕ್ಕಿಂತ ಮೊದ್ಲು ಹಾಸ್ಪಿಟಲ್ಗೆ ಹೋಗೋಣ. ಸರಿತಾ, ಅಣ್ಣನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರ್ಸಿ ಸಿಟಿಗ್ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಕೆಲ್ಸ ಕೊಡಿಸ್ತಾಳೆ.